ಆಗಲ್ಲ. ನಮಸ್ಕಾರ. ವಿಡಿಯೋ ರೆಕಾರ್ಡ್ ಮಾಡುವಾಗ ಕ್ಯಾಮ್ರಾ ಹಿಂದೆ ಮುಂದೆ ಆಗಲ್ಲ ಅಂತ ಇವಾಗ ಫ್ಲ್ಯಾಶ್ ಆಗಿದೆ ನನಗೆ. ಇವತ್ತು ನಾವು ಗೋವಾದ ಮೂರನೇ ದಿನ, ಇವತ್ತು ತೂತು ಗೋವಾದ ಮೂರನೇ ದಿನದಲ್ಲಿದ್ದೀವಿ. ಎರಡನೇ ಸ್ವಲ್ಪ ಅಪ್ಸೆಟ್ ಆಗೋಗಿ, ಅಪ್ಸೆಟ್ ಇನ್ ದ ಸೆನ್ಸ್ ಡೇ ಟು ಟೈಮು ಗೊತ್ತಾಗದಿರೋಂಗೆ ಕೆಲವು ಸನ್ನಿವೇಶಗಳು ಬಂದಿರೋದ್ರಿಂದ ನಾವು ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಈ ಇಲ್ಲಿ ಗೋವಾದಲ್ಲಿ ಟ್ಯಾಕ್ಸಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೋವಾದಲ್ಲಿ ಊಬರು, ಓಲಾ ಎಲ್ಲ ಇಲ್ಲ, ಝೂಮ್ ಕಾರ್ ರೆಂಟಲ್ಸು ಆ ಥರದ್ದು ಏನೂ ಇಲ್ಲ, ಅದು ಯಾವುದನ್ನೂ ಒಳಗಡೆ ಬರೋಕ್ಕೆ ಬಿಟ್ಕೊಂಡಿಲ್ಲ. ಹಾಗಾಗಿ ನೀವು ಇಲ್ಲಿನ ಲೋಕಲ್ ಟ್ರಾವೆಲ್ ಏಜೆಂಟ್ಸ್ನೇ ನಂಬ್ಕೋಬೇಕಾಗುತ್ತೆ. ಒಂದು 10 ಜನಕ್ಕೆ ಫೋನ್ ಮಾಡಿದ್ರೆ ಬೆಸ್ಟ್ ಡೀಲ್ ಯಾರ ಹತ್ರ ಸಿಗುತ್ತೋ ಅವ್ರ ಹತ್ರ ತೊಗೊಳ್ಬೇಕಾಗುತ್ತೆ. ಸೆಲ್ಫ್ ಡ್ರಿವನ್ ಕಾರ್ ಎಸ್ಪೆಷಲಿ ನೀವು ತೊಗೊಳ್ಬೇಕಂದ್ರೆ ಒಂದು ದಿನದ ಲೆಕ್ಕ, ನೀವು ಯಾವಾಗ ಬೇಕಾದ್ರೂ ತೊಗೊಳ್ಳಿ, ಅವತ್ತಿನ ರಾತ್ರಿ 9 ಗಂಟೆಗೆ ಒಂದು ದಿನದ ಲೆಕ್ಕ. 2 ದಿನ ತೊಗೊಂಡ್ರೆ ನಿಮಗೆ 48 ಅವರ್ಸ್ ಸಿಗುತ್ತೆ. ಅದೇನು ಲೆಕ್ಕ, ಹೆಂಗೆ ಕ್ಯಾಲ್ಕುಲೇಷನ್ ಎಲ್ಲ ಕೇಳಂಗಿಲ್ಲ. ನಾವು ಇವತ್ತು ಎರಟಿಗ ತೊಗೊಂಡಿದ್ದೀವಿ. ಎಷ್ಟು ಕೊಟ್ಟವ? 2,500 ರೂಪಾಯಿ ಕೊಟ್ಟು ಎರಟಿಗಾನ ತೊಗೊಂಡಿದ್ದೀವಿ. 6 ಜನ ಇರೋದ್ರಿಂದ ಮಿಕ್ಕ ಎಲ್ಲ ಟ್ಯಾಕ್ಸಿಗಿಂತ ಚೀಪಾಗಿ ವರ್ಕೌಟ್ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಬಂದು ಇಳಿದ ತಕ್ಷಣ ನೀವು ಅಲ್ಲಿಂದನೂ ಕೂಡ ಸೆಲ್ಫ್ ಡ್ರಿವನ್ ಟ್ಯಾಕ್ಸಿಸ್ ತೊಗೋಬೋದು. ಬಟ್ ಎಲ್ಲ ಕಡೆ ಇದೇ ರೂಲ್ಸು, ಡೀಲ್ ವರ್ಕೌಟ್ ಮಾಡ್ಕೊಂಡು ತೊಗೊಳ್ಳಿ. ಏರ್ಪೋರ್ಟ್ನಲ್ಲಿ ಒಂದೇ ಒಂದು ಕಡೆ ಡ್ರಾಪ್ ಹಾಕಿಸ್ಕೊಳ್ಬೇಕಂದ್ರೆ ಪ್ರೀಪೇಯ್ಡ್ ಟ್ಯಾಕ್ಸಿ ಬೂತ್ ಇದೆ, ಅಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸಿ ತೊಗೊಳ್ಳಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ಬೋದು ನಿಮಗೆ, ಬಟ್ ಸೇಫ್, ನಿಮಗೆ ನೀಟಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಇನ್ನೊಂದು ಆ್ಯಪ್ ಇದೆ, ಗೋವಾ ಮೈಲ್ಸ್ ಅಂತ ಒಂದು ಆ್ಯಪ್ ಇದೆ. ಅದು ಒಂದೇ ಒಂದು ಆ್ಯಪು ಗೋವಾದಲ್ಲಿ ನಿಮಗೆ ಊಬರ್ ಅಥವಾ ಓಲಾ ಥರ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ಈಗ ನಾವು ಜಮಾಲ್ಗೋಟಾಗಿ ಹೋಗ್ತಾ ಇದ್ದೀವಿ. ಸಾರಿ, ಜಮಾಲ್ಗೋಟ ಅಂದರೆ ಬೇರೆ ಅರ್ಥ ಬರುತ್ತೆ. ನಾವು ಹೋಗ್ತಾ ಇರೋ ಜಾಗದ ಹೆಸರು ಜಾಮಿಂಗ್ ಗೋಟ್ ಅಂತ. ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಬಂದಿದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ವ್ಲಾಗ್ ಮಾಡ್ತೀವಿ. ಬಾಯ್ ಬಾಯ್. ಗೋವಿಂದ ಏನಾರು ಹೇಳ್ತೀನಪ್ಪ? ಎಂಥದ್ದು ಇಲ್ಲ ಸರ್. ಎಂಥದ್ದು ಇಲ್ವಾ? ಹೇಳ್ಬಿಟ್ಟಾಗಿದೆ. ಏನಾಗಿದ್ರು ಬೆಳಗ್ಗೆ ಎಲ್ಲರೂ ಹೇಳ್ಬಿಟ್ಟಾಗಿ ಹೇಳ್ಬೇಕು. ಹೇಳ್ಬಿಡೋಣ. ಓಕೆ, ಸಿ ಯು. ಬಾಯ್ ಬಾಯ್ ಬಾಯ್.